ನಮಸ್ಕಾರ ಸ್ನೇಹಿತರ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಇನ್ನೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ. ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಐಕನ್ ಅನ್ನು ಕೂಡ ಮರೆಯಲ್ಲ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಸುದ್ದಿ ನೀವು ಮುಂಚೆ ನೋಡೋ ವಿಷಯ ಬರ್ತದೆ. ನಮಸ್ಕಾರ. ತಾಳಿ ಕಟ್ಟಿದ ಪತಿ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಅಕ್ಷತ ಹೀಗೆ ಹೇಳೋದ? ಹಾಗಾದರೆ ಈ ಗಂಡನ ಬಗ್ಗೆ ಹೇಳಿದ್ದಾದ್ರೆ ಏನು ಅಕ್ಷತ? ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಹೇಳ್ತೀವಿ. ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಮರೆಯದಲ್ಲೇ ಕ್ಲಿಕ್ ಮಾಡಿ. ಹೌದು, ತಾಳಿ ಕಟ್ಟದ ಬಗ್ಗೆ ಬಿಗ್ ಬಾಸ್ನಲ್ಲಿರೋ ಅಕ್ಷತ ರಾಕೇಶ್ ಹತ್ರ ಏನು ಹೇಳಿದ್ದಾಳೆ ಗೊತ್ತಾ? ಪಾಸಿಟಿವ್ ಆಗೋ ನೆಗೆಟಿವ್ ಆಗೋ ಒಟ್ಟಿನಲ್ಲಿ ಬಿಗ್ ಬಾಸ್ ಕನ್ನಡ 6ರಲ್ಲಿ ಕಾರ್ಯಕ್ರಮದಲ್ಲಿ ಸದ್ಯ ಸಿಕ್ಕಾಪಟ್ಟೆ ಸುದ್ದಿ ಆಗುತ್ತಿರೋದು ಅಕ್ಷತ ಮತ್ತು ರಾಕೇಶ್. ಹೌದು, ನಮ್ಮಿಬ್ಬರ ನಡುವೆ ಇಂಟೆನ್ಸ್ ಫ್ರೆಂಡ್ಶಿಪ್ ಇದೆ ಅಂತ ಸುದೀಪ್ ಮುಂದೆ ಸ್ವತಃ ರಾಕೇಶ್ ಹೇಳಿದರು. ಆದರೆ ಇಬ್ಬರ ನಡುವೆಯ ಈ ಆತ್ಮೀಯ ಅನುಬಂಧದಿಂದ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಿಗೆ ಮಾತ್ರ ಅಲ್ಲ, ಕಾರ್ಯಕ್ರಮ ನೋಡುತ್ತಿರೋ ವೀಕ್ಷಕರಿಗೂ ಕಿರಿಕಿರಿ ಉಂಟಾಗ್ತಾ ಇದೆ. ಹಾಗೆ ಇವರಿಬ್ಬರನ್ನು ಹೊರಹಾಕಬೇಕೆಂಬುದು ಜನರ ಆಶಯ ಕೂಡ ಆಗಿದೆ. ಹೌದು, ಅಕ್ಷತ ಮತ್ತು ರಾಕೇಶ್ ಬಗ್ಗೆ ಈಗಾಗಲೇ ಬಿಗ್ ಬಾಸ್ ಸ್ಪರ್ಧಿಗಳು ತಲೆಗೊಂದು ಕಮೆಂಟನ್ನು ಮಾಡೋ ಶುರು ಇಟ್ಕೊಂಡಿದ್ದಾರೆ. ಇವರಿಬ್ಬರನ್ನು ಮೊದಲು ಹೊರಹಾಕಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೀಕ್ಷಕರು ಪಟ್ಟು ಹಿಡಿದಿದ್ದಾರೆ. ಇನ್ನು ಅಕ್ಷತ ರಾಕೇಶ್ನ ಕೂಡಲೇ ಔಟ್ ಮಾಡಿ ಎಂದು ಮೈಸೂರಿನಲ್ಲಿ ಪ್ರತಿಭಟನೆ ಕೂಡ ನಡೆದಿದೆ. ಅಂದರೆ ನೀವೇ ಊಹಿಸಿಕೊಳ್ಳಿ ಎಷ್ಟರ ಮಟ್ಟಿಗೆ ಇವರ ಇಬ್ಬರ ಕಿರಿಕಿರಿ ಜನಗಳಿಗೆ ಆಗ್ತಾ ಇದೆ ಎಂಬುದು. ಇಷ್ಟೆಲ್ಲ ನಡೆಯುತ್ತಿರುವಾಗಲೇ ತಾಳಿ ಕಡಿದ ಪತಿ ಬಗ್ಗೆ ಅಕ್ಷತ ಒಂದು ಕಮೆಂಟನ್ನು ಬಿಟ್ಟಿದ್ದಾರೆ. ಹಾಗಾದರೆ ಆಕೆ ಬಿಟ್ಟಿರೋ ಕಮೆಂಟ್ ಆದರೂ ಏನು? ಮದುವೆಯಾಗಿರೋ ಅಕ್ಷತ ಆಡಿರೋ ಮಾತನ್ನು ಕೇಳಿದರೆ ನಿಜಕ್ಕೂ ಸ್ನೇಹಿತರೆ ನೀವೇ ಬೆಚ್ಚಿ ಬೀಳ್ತೀರಾ ಗಂಡನ ಬಗ್ಗೆ ಹೇಳಿರೋ ಮಾತನ್ನು ಕೇಳಿದರೆ. ಹೌದು, ಮಂಡ್ಯ ಜಿಲ್ಲೆಯ ಪಾಂಡವಪುರ ಹುಡುಗಿ ಅಕ್ಷತ ಸಾಗರಮೂಲದ ರಂಗ ನಿರ್ದೇಶಕ ಪ್ರಸನ್ನ ಸಾಗರ್ ಅವರನ್ನು ಪ್ರೀತಿಸಿ 6 ವರ್ಷಗಳ ಹಿಂದೆ ಈಕೆ ವಿವಾಹವಾಗಿದ್ದಳು. ಹೌದು, ನನ್ನ ಗಂಡ ಇದನ್ನೆಲ್ಲ ನೋಡಿದರೆ ಪುಕ 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 ಅಂತಿರುತ್ತೆ, ಎಲ್ಲಿ ಬಿಟ್ಟು ಓಡೋಗ್ಬಿಡ್ತಾಳೋ ನನ್ನ ಅಂತ ರಾಕೇಶ್ ಜೊತೆ ಮಾತನಾಡುವಾಗ ಅಕ್ಷತ ಹೇಳಿದ್ದಾಳೆ. ಹೌದು ಸ್ನೇಹಿತರೆ, ಆದರೆ ಇಂದಿನ ಸಂಚಿಕೆಯಲ್ಲಿ ಇದು ಪ್ರಸಾರವಾಗಿಲ್ಲ, ಬರೋ ಮಾಮೂಲಿ ಸಂಚಿಕೆಗಳಲ್ಲಿ ಇದು ನಡೆದಿರೋದು ಅನ್ಸಿನ್ ಕಥೆಗಳಲ್ಲಿ. ಹೌದು, ನನ್ನ ಗಂಡ ಇದನ್ನೆಲ್ಲ ನೋಡಿದರೆ ಪುಕ ಪುಕ ಅಂತಿರುತ್ತೆ, ಎಲ್ಲಿ ಬಿಟ್ಟು ಓಡೋಗ್ಬಿಡ್ತಾಳೋ ಅಂತ ಅಕ್ಷತ ರಾಕೇಶ್ ಬಳಿ ಹೇಳಿಕೊಂಡಿರೋದು ಈಗ ಅನ್ಸಿನ್ ಫುಟೇಜಲ್ಲಿ ಲಭ್ಯವಾಗಿದೆ ಸ್ನೇಹಿತರೆ. ಹೌದು, ನನ್ನ ಹೆಸರಿನ ಜೊತೆ ಗಂಡನ ಹೆಸರು ಹಾಕಿಕೊಂಡಿಲ್ಲ, ನನ್ನ ಬಗ್ಗೆ ಇರುವ ಆರ್ಟಿಕಲ್ಗಳಲ್ಲಿ ಗಂಡನ ಹೆಸರು ಇರುವುದಿಲ್ಲ ಎಂದು ರಾಕೇಶ್ ಮುಂದೆ ಒಮ್ಮೊಮ್ಮೆ ಅಕ್ಷತ ಹೇಳಿದ್ದರು. ಸಾಲದಕ್ಕೆ ಇಂಡಿವಿಜುವಲ್ ಆಗಿ ಲೈಫ್ ಲೀಡ್ ಮಾಡಿದ್ದೀನಿ ಅಂತ ಆಗಾಗ ಹೇಳುವ ಅಕ್ಷತ ಮನದಲ್ಲಿ ಏನಿದೆ ಎಂಬುದೇ ಈಗ ಅರ್ಥೈಸಿಕೊಳ್ಳಲಾಗುತ್ತಿಲ್ಲ. ಆಚೆ ನೋಡಿದ್ರೆ ಗಂಡ ಒಂಥರ ಮಾತಾಡ್ತಾನೆ, ಒಳಗಡೆ ಹಿಂಟಿ ಒಂಥರ ಮಾತಾಡ್ತಾಳೆ. ಇವಳು ನೋಡಿದ್ರೆ ಮೇಲಿಂದ ಮೇಲೆ ರಾಕೇಶ್ ಹತ್ರ ಹೋಗ್ಬಿಟ್ಟು ಗಂಡನ ಹೆಸರನ್ನ ನಾನು ಇಟ್ಕೊಂಡಿಲ್ಲ ಅಂತಂದರೆ ಎಲ್ಲೋ ಇಂಡೈರೆಕ್ಟಾಗಿ ರಾಕೇಶ್ಗೆ ಆಹ್ವಾನ ಕೊಡ್ತಿದ್ದಾಳೆ ಎಂಬುದು ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಸ್ನೇಹಿತರೆ. ಹೌದು, ಕ್ಯಾಮ್ರಾ ಇದೆ ಎನ್ನುವ ಒಂದು ಪರಿಜ್ಞಾನವೂ ಕೂಡ ಇವರಿಗೆ ಇಲ್ದಂಗೆ ಆಗಿದೆ. ಒಂದು ವಾರ ರಾಕೇಶ್ ಜೊತೆಗೆ ಮಾತನಾಡಲ್ಲ ಅಂತ ಚಾಲೆಂಜ್ ಮಾಡಿದ ಅಕ್ಷತ ಮತ್ತು ರಾಕೇಶ್ ನಡುವೆ ಈ ವಾರ ಏನೇನು ಲೈಟ್ ಡ್ರಾಮಾ ಆಯಿತು ಅನ್ನೋದನ್ನು ನೀವೆಲ್ಲ ಆಲ್ರೆಡಿ ನೋಡಿದ್ದೀರ ಸ್ನೇಹಿತರೆ. ಕೆಟ್ಟ ಹೆಸರು ಬರ್ತಿದೆ ಎಂಬ ಮಾತು ಅಕ್ಷತ ಬಾಯಿಂದಲೇ ಬಂದಿತ್ತು. ಈಗಿದ್ದರೂ ಎಲ್ಲೆಲ್ಲೂ ಕ್ಯಾಮ್ರಾ ಇದೆ ಎಂಬ ಪರಿವೆ ಇಲ್ಲದೆ ಪತಿ ಬಗ್ಗೆ ಅಕ್ಷತ ಹೀಗೆ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಎಂಬುದೇ ಇಲ್ಲೊಂದು ಪ್ರಶ್ನೆಯಾಗಿದೆ. ಅಕ್ಷತ ಮತ್ತು ರಾಕೇಶ್ ನಡುವೆ ನಡೀತಿದೆಯೋ ಏನು ನಡೀತಿದೆಯೋ ಅದಂತೂ ಗೊತ್ತಿಲ್ಲ. ಅಕ್ಷತ ಮತ್ತು ಪತಿ ನಡುವೆ ಏನಾಗಿದೆಯೋ ಅದು ನಮಗೆ ಗೊತ್ತಿಲ್ಲ, ಅದು ವೈಯಕ್ತಿಕ ವಿಚಾರವಾಗಿರ್ತದೆ ಬಿಡಿ. ಆದರೂ ಇದನ್ನು ಈ ಶೋ ಒಂದು ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ ಎಂಬುದೊಂದು ಪರಿಜ್ಞಾನವಿಲ್ಲದೆ ಇದಕ್ಕೆ ಈ ಥರ ನಡೆದುಕೊಳ್ಳುತ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಸ್ನೇಹಿತರೆ? ಇವರನ್ನು ಇನ್ನೂ ಒಳಗೆ ಬಿಡಬೇಕು ಎಂಬುದಲ್ಲಿ ಒಂದು ಪ್ರಶ್ನೆ ಆಗ್ತದೆ. ಆದರೆ ಈ ವಾರ ಈಕೆ ನಾಮಿನೇಟ್ ಆಗಿದ್ದರೂ ಕೂಡ ಎಲಿಮಿನೇಷನ್ ಮಾಡದಿರೋದು ಒಂದು ದೊಡ್ಡ ಅನುಮಾನ ಬಿಗ್ ಬಾಸ್ ಟೀಮ್ ಮೇಲೆ ಹಾಗೆ ಸುದೀಪ್ ಅಣ್ಣನ ಮೇಲೂ ಕೂಡ ಬರಲು ಶುರುವಾಗಿದೆ. ಜನಗಳು ಇವಳಿಗೆ ಸಪೋರ್ಟೇ ಮಾಡಿಲ್ಲ ಅಂತಂದ್ರೆ ಒಳಗಡೆ ಹೇಗೆ ಉಳ್ಕೊಳ್ತಾ ಇದ್ದಾಳೆ, ಹಾಗಾದರೆ ಹೇಗೆ ಉಳ್ಕೊಳ್ತಾಳೆ ಎಂಬುದು ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಫೇಸ್ಬುಕ್ ಹಾಗೂ ವಾಟ್ಸಪ್ ಮುಖಾಂತರ ಕೂಡ ಶೇರ್ ಮಾಡಿಕೊಳ್ಳಿ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನು ಮರೆಯದಲ್ಲೇ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಬ್ರೇಕಿಂಗ್ ಸುದ್ದಿಗಳು ನಿಮಗೆ ಮುಂಚೆಗೆ ನೋಟಿಫಿಕೇಶನ್ ಬರ್ತದೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಿಗೆ ಭೇಟಿಯಾಗೋಣ. ಅಲ್ಲಿಯ ತನಕ ನಾನು ನಿಮ್ಮ ಪ್ರೀತಿಯ ಅರುಣ ರಜಪೂತ್ ಹೋಗಿ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.